ಬಿಜೆಪಿಯಲ್ಲಿ ದಿಢೀರ್ ಅಂತ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಅದು ಟಿಕೆಟ್ ಗೋಸ್ಕರ ಮಾಜಿ ಸಚಿವ ಸೋಮಣ್ಣ ಮತ್ತು ಮಾಧುಸ್ವಾಮಿ ನಡುವೆ ಪೈಪೋಟಿ ಏರ್ಪಟ್ಟಿದೆ ಇದೀಗ ಮಾಧುಸ್ವಾಮಿ ಅವರು ಒಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ ಅಹ್ ಯಾರಿಗೆ ಮಾಜಿ ಸಚಿವ ಸೋಮಣ್ಣ ಅವ್ರಿಗೆ ಏನಂತ ವಲಸೆ ಬಂದಿರೋರು ಗೆದ್ದಿರೋ ಇತಿಹಾಸನೇ ಇಲ್ಲ ಅಂತ ಹೇಳೋದ್ರ ಮುಖಾಂತರ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ನನ್ನೂ ನೇನ್ ಮರಿಬೇಡಿ ಅಂತ ಅವರು ಕೂಡ ವಾರ್ನ್ ಮಾಡಿದ್ದಾರೆ ಹೀಗಿರುವಾಗ ಹೇಗಿದೆ ಜಿದ್ದ ಜಿದ್ದಿ ಅನ್ನುವಂಥದ್ದು ತುಮಕೂರು ಬಿಜೆಪಿಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ ನೋಡ್ತಾ ಹೋಗೋಣ ತುಮಕೂರು ಬಿಜೆಪಿಯಲ್ಲಿ ದಿಢೀರ್ ಬೆಳವಣಿಗೆ ಇಬ್ಬರು ಲಿಂಗಾಯತ ನಾಯಕರ ಮಧ್ಯೆ ಟಿಕೆಟ್ ಫೈಟ್ ಸೋಮಣ್ಣ ಮಧ್ಯೆ ಮಾಧುಸ್ವಾಮಿ ಟಿಕೆಟ್ ಲಾಭಿ ಇಷ್ಟ ಮುದ್ದ ಹನುಮೇಗೌಡ ಹಾಗೂ ವಿ ಸೋಮಣ್ಣನ ನಡುವೆ ಗಿರಿಕಿ ಇದ್ದ ಬಿಜೆಪಿ ಟಿಕೆಟ್ ವಿಚಾರ ಈಗ ಇನ್ನೊಂದು ಮಗಲಿಗೆ ತಲುಪಿದೆ ಇಷ್ಟ ದಿನ ಇದ್ದ ಮಾಜಿ ಸಚಿವ ಮಾಧುಸ್ವಾಮಿ ಎಂಟ್ರಿಯಿಂದ ಸಣ್ಣದೊಂದು ಕಿಚ್ಚಿನ ಸಂಚಾರ ಉಂಟಾಗಿದೆ ಎಸ್ ನಿನ್ನೆಯ ಜಿಲ್ಲಾ ಕಾರ್ಯಕಾರಿಣಿಯಲ್ಲಿ ಕಾಣಿಸಿಕೊಂಡ ಮಾಜಿ ಸಚಿವ ಮಾಧುಸ್ವಾಮಿ ಪ್ರತ್ಯಕ್ಷಗೊಂಡಿದ್ದಾರೆ ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಎಂದಿದ್ದಾರೆ ಪಕ್ಷದ ವರಿಷ್ಠರಿಗೂ ವಿಷಯ ತಿಳಿಸಿದ್ದು ಟಿಕೆಟ್ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಯಾರು ಬೇಕಾದರೂ ಕ್ಷೇತ್ರದಲ್ಲಿ ಓಡಾಡ್ಲಿ ವಲಸಿಗರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದ ಇತಿಹಾಸ ಇಲ್ಲ ಅಂತ ವಿ ಸೋಮಣ್ಣಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಹಿರಿಯರಾದ ಬಸವರಾಜಣ್ಣ ಅವರು ಅವ್ರ ಚಿಂತನೆ ಇದೆ ಸೋಮಣ್ಣವರು ಒಬ್ಬ ಕೆಲಸಗಾರರು ಅವ್ರು ಕರ್ಕೊಂಡು ಹೋಗಿ ಬಿಟ್ರೆ ಒಳ್ಳೆ ಕೆಲ್ಸಗಳಾಗ್ತವೆ ಅನ್ನುವ ನಂಬಿಕೆ ಅದಕ್ಕೋಸ್ಕರವಾಗಿ ಅವರೇ ಒಂದು ನಾಲ್ಕೈದು ಸಾರಿ ನನ್ನ ಕರೆಸಿ ಎಲ್ಲ ಮಾಡಿದ್ದಾರೆ ಅಲ್ಲಿ ಪಕ್ಷದವರು ಕೂಡ ಮುಖಂಡರು ಬಹುತೇಕರು ಬನ್ನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ವರಿಷ್ಠ ಏನು ಹೇಳ್ತಾರೋ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ ಕೊಟ್ಟರೆ ಕೆಲಸ ಮಾಡ್ತೀವಿ ಅಂದ್ರೆ ಇನ್ನೇನ್ ಕೆಲಸ ಕೊಡ್ತಾರೆ ಅದನ್ನ ನೋಡ್ತೀವಿ ಯಾವ್ದು ಇಲ್ಲ ಅಂದ್ರೆ ಪಕ್ಷದ ಕೆಲಸ ಮಾಡ್ಕೊಂಡು ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳರು ಮಾಡ್ಲೇಬೇಕಲ್ಲ ಕೈ ಜೋಡಿಸ್ಲೇಬೇಕಲ್ಲ ಮೈತ್ರಿ ಆಗಿದ್ನ ವಿಶ್ಲೇಷಣೆ ಮಾಡ್ತಾ ಹೇಳ್ತೀವಿ ನಾವು ಲೀಡರ್ಗಳು ಹೋದ ನಮ್ಮ ಮತದಾರರು ಕಾರ್ಯಕರ್ತರು ಎನ್ ಮಾಸ್ ಶಿಫ್ಟ್ ಆಗ್ತಾರೆ ಅನ್ನೋ ಭಾವನೆ ಇಟ್ಕೋಬಾರ್ದು ನಾವು ಒಂದಾಗ್ಬಿಟ್ಟು ನೀವು ಒಂದಾಗ್ರಿಂದ ಹಳ್ಳಿಲಿ ಒಂದಾಗ್ತಾರ ಎಷ್ಟು ಎಷ್ಟ್ರ ಮಟ್ಟಿಗೆ ಅನ್ನೋದನ್ನ ನೋಡ್ಕೊಂಡು ಜಾಗರೂಕರಾಗಿ ಎಚ್ಚರಿಕೆ ಆಗಿರಪ್ಪ ನಾನು ಅಭ್ಯರ್ಥಿ ಆಗ್ತೇನೆ ಸೀಟ್ ಕೊಟ್ರಿ ಅಂತ ಹೇಳಿದ್ದೀನಿ ನಿರ್ಣಯ ಮಾಡ್ಬೇಕಾದ್ ಅವರು ಯಾರ್ಯಾರು ಹೋದ್ ಹೊರಗಡೆಯಿಂದ ಬಂದಿಂತವ್ರೆ ಈವರೆಗೂ ಇಲ್ಲಿ ಸಫಲರಾಗಿಲ್ಲ ಅಷ್ಟು ಬಿಟ್ರೆ ಮುಂದುವರೋರಾಗಲ್ಲ ಅಂತಲ್ಲ ಅಲ್ಲ ಅರ್ಥ ಚುನಾವಣೆ ವೇಳೆ ಮಾಧುಸ್ವಾಮಿ ಮತ್ತು ಬಿಜೆಪಿ ಹಾಲಿ ಸಂಸದ ಜಿಎಸ್ ಬಸವರಾಜು ಸಂಬಂಧ ಹಳಿಸಿದೆ ಅಲ್ಲಿಂದ ಇಬ್ಬರ ನಡುವಿನ ಶೀತಲ ಸಮರ ಮುಂದುವರೆದಿದೆ ಹಾಗಾಗಿ ಮಾಧುಸ್ವಾಮಿ ಟಿಕೆಟ್ ಕೊಟ್ರೆ ನಾನು ಪಕ್ಷದ ವಿರುದ್ಧ ಕೆಲಸ ಮಾಡ್ತೇನೆ ಅಂತ ಸಂಸದ ಬಸವರಾಜು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ವಿ ಸೋಮಣ್ಣ ಪರ ಬ್ಯಾಟ್ ಕೂಡ ಬೀಸಿದ್ರು ಸೋಮಣ್ಣರ ಜೊತೆ ಕ್ಷೇತ್ರ ಸಂಚಾರ ಕೂಡ ಆರಂಭಿಸಿದ್ರು ಇಷ್ಟಾದರೂ ಮಾಧುಸ್ವಾಮಿ ಎಲ್ಲೂ ಯಾವುದೇ ಹೇಳಿಕೆ ಕೊಟ್ಟಿರಲಿಲ್ಲ ಕ್ಷೇತ್ರದಲ್ಲಿ ಸೋಮಣ್ಣ ಓಡಾಟ ಬೆನ್ನಲ್ಲೇ ಇದೀಗ ಮಾಧುಸ್ವಾಮಿ ಟಿಕೆಟ್ ಆಸೆ ಹೊರಹಾಕಿದ್ದಾರೆ ಈ ಮಧ್ಯೆ ಮಾಧುಸ್ವಾಮಿ ಬೆಂಬಲಿಗರು ವಲಸಿಗ ವಿ ಸೋಮಣ್ಣಗೆ ಟಿಕೆಟ್ ಕೊಟ್ಟರೆ ನಾವು ಪಕ್ಷದ ವಿರುದ್ಧ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಹಿರಿಯರಿದ್ದಾರೆ ಮಾಧುಸ್ವಾಮಿ ಅವರಿಗೆ ನಾವೆಲ್ಲ ಒಕ್ಕುಗಳಿಂದ ಸಪೋರ್ಟ್ ಮಾಡ್ತೀವಿ ಮಾಧುಸ್ವಾಮಿ ಅವ್ರ ಅಭ್ಯರ್ಥಿ ಆದ್ರೆ ನಾವು ಈ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಎಲ್ಲ ಜಾತ್ಯತೀತವಾಗಿ ನಾವು ಗೆಲ್ತೀವಿ ಅನ್ನೋದೊಂದು ನಮಗೆ ಇದಿದೆ ಇಲ್ಲ ಇದಕ್ಕೆ ಇದಕ್ಕೆ ನಮ್ದು ಬೆಂಬಲ ಇಲ್ಲ ನಮ್ಮ ಕ್ಷೇತ್ರ ನಾವು ಏನಿದ್ರೂ ನಮ್ಮ ಲೋಕಲ್ ಸ್ಥಳೀಯರಿಗೆ ಕೊಟ್ಟರೆ ನಾವು ಬೆಂಬಲ ಅದರಲ್ಲೂ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಮರ್ಥವಾದ ಅಭ್ಯರ್ಥಿಗಳಿದ್ದಾರೆ ಬೇರೆ ಜಿಲ್ಲೆಯಿಂದ ಬಂದು ಮಾಡ ಅವಶ್ಯಕತೆ ಇಲ್ಲ ನಾಗೇಶ್ ಅಣ್ಣಾರೆ ಮಾಧುಸ್ವಾಮಿ ಅವರಿದ್ದಾರೆ ಅಭ್ಯರ್ಥಿ ಕೊಟ್ಟರೆ ನಮ್ಮ ಬೆಂಬಲ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಇಬ್ಬರು ಲಿಂಗಾಯತ ಪ್ರಬಲ ನಾಯಕರ ನಡುವೆ ಕಾದಾಟ ಶುರುವಾಗಿದೆ ಈ ಕಾದಾಟ ಬಿಜೆಪಿಗೆ ಮುಳುವಾಗುವ ಲಕ್ಷಣ ಗೋಚರಿಸ್ತಾ ಇದೆ ಮಂಜುನಾಥ್ ತಾಳಮಕ್ಕಿ ಪಬ್ಲಿಕ್ ಟಿವಿ ತುಮಕೂರು ಇಷ್ಟೆಲ್ಲ ಜಟಾಪಟಿಯ ನಡುವೆಯೂ ಕೂಡ ಸೋಮಣ್ಣ ಟಿಕೆಟ್ಗೋಸ್ಕರ ಕಸರತ್ತನ್ನು ಮುಂದುವರಿಸಿದ್ದಾರೆ ಆಲ್ರೆಡಿ ಒಂದು ಸಲ ಡೆಲ್ ಡೆಲ್ಲಿಯ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಬಂದಿದ್ರು ಅಗೇನ್ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ ಟಿಕೆಟ್ಗೆ ಸೋಮಣ್ಣ ಮನವಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಉಪಸ್ಥಿತರಿದ್ದರು ಕಳೆದ ತಿಂಗಳು ಜೆ ಪಿ ನಡ್ಡಾ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದರು ಸೋಮಣ್ಣ ತುಮಕೂರು ಟಿಕೆಟ್ ಹಾಗೂ ರಾಜ್ಯಸಭಾ ಟಿಕೆಟ್ ಕೂಡ ಕೇಳಿದರು ಎರಡರ ಒಂದು ಮಾಡಿಕೊಡಿ ಅಂತ ಈಗ ಮತ್ತೆ ಅವ್ರನ್ನ ಭೇಟಿಯಾಗಿದ್ದಾರೆ